अधिकारी रवींद्रनाथ राजीनामा नीडिदारे। डीजीपी दर्जे अधिकारी गंभीर आरोप केळिबंदिदे। केवल राजीनामे नीडिद्दु मात्रवल्ल गंभीर आरोपवन्नु कूड माडिदारे। ಏನ ಹಾಗಾದ್ರೆ ಆರೋಪ ಅದು ಯಾಕೆ ರಾಜೀನಾಮೆ ಕೊಟ್ಟರು? ಐಪಿಎಸ್ ಅಧಿಕಾರಿ ರವೀಂದ್ರನಾಥ್ ರಾಜೀನಾಮೆಯನ್ನ ನೀಡಿದ್ದಾರೆ। ಡಿಜಿಪಿ ದರ್ಜೆ ಅಧಿಕಾರಿ ರಾಜೀನಾಮೆ ಕೊಟ್ಟಿದ್ದು ಮಾತ್ರ ಅಲ್ಲ, ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ। ನಕಲಿ ಜಾತಿ ಪ್ರಮಾಣ ಪತ್ರ ತಡೆಯಲು ನಾನು ಮುಂದಾಗಿದ್ದೆ, ಇದೇ ನನ್ನ ಅವಧಿ ಪೂರ್ವ ಟ್ರಾನ್ಸ್‌ಫರ್ ಗೆ ಕಾರಣ ಅಂತ ಹೇಳಿ ಹೇಳಿದ್ದಾರೆ। ಲೆಟರ್ ಅನ್ನು ಬರೆದಿದ್ದಾರೆ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೆಟರ್ ಅನ್ನು ಬರೆದು ಅದರಲ್ಲಿ ಆರೋಪವನ್ನು ಮಾಡಿದ್ದಾರೆ, ಗಂಭೀರ ಆರೋಪವನ್ನು ಮಾಡಿದ್ದಾರೆ। ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ಸಮರ ಸಾರಿದ್ದೆ ನಾನು, ಮಾಜಿ ಅಧಿಕಾರಿಯೊಬ್ಬರಿಗೆ ನಾನು ನೋಟಿಸ್ ಅನ್ನು ಕೂಡ ನೀಡಿದ್ದೆ, ಇದೇ ನನ್ನನ್ನ ಅವಧಿ ಪೂರ್ಣವಾಗಿ ನನ್ನನ್ನ ವರ್ಗಾವಣೆ ಮಾಡೋದಕ್ಕೆ ಕಾರಣ ಆಯ್ತಾ ಅನ್ನೋದು ಈಗ ಪ್ರಶ್ನೆ। ನನ್ನ ವರ್ಗಾವಣೆಯಲ್ಲಿ ಈ ಪ್ರಕರಣದ ಪಾತ್ರವಿದೆ, ಈ ಪ್ರಕರಣದ ಪಾತ್ರ ಇದೆ, ಹಾಗಾಗಿ ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ। ಪೊಲೀಸ್ ಇಲಾಖೆಯಲ್ಲಿ ಎಸ್ಸಿ ಎಸ್ಟಿ ಕಾಯ್ದೆ ಜಾರಿ ಆಗಬೇಕು, ಎಸ್ಸಿ ಎಸ್ಟಿ ಸೆಲ್ ಆರಂಭಿಸುವಂತೆ ಚೀಫ್ ಸೆಕ್ರೆಟರಿಗೆ ನಾನು ಮನವಿಯನ್ನ ಮಾಡಿದೆ। ಆದರೆ ಪ್ರತಿ ಬಾರಿ ನನ್ನ ಮನವಿಯಲ್ಲಿ ಸಿಎಸ್ ನನ್ನ ಮನವಿಯನ್ನ ನಿರ್ಲಕ್ಷಿಸಿದ್ರು। ಈ ಎಲ್ಲ ಕಾರಣಗಳಿಂದ ಬೇಸತ್ತು ನಾನು ರಾಜೀನಾಮೆಯನ್ನ ನೀಡಿದ್ದೇನೆ। ನಕಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ವಿಚಾರಣೆ ಹಂತದಲ್ಲೇ ಈ ರೀತಿಯಾಗಿದೆ, ನಾನು ಅದರ ವಿರುದ್ಧ ಧ್ವನಿ ಎತ್ತಿದೆ, ನಾನು ಅದರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಂಡಿದೆ। ಈ ಹಂತದಲ್ಲೇ ವಿಚಾರಣೆ ಹಂತದಲ್ಲೇ ಈ ರೀತಿ ಆಗಿದೆ, ಯಾವುದೇ ಕಾರಣ ಇಲ್ಲದೆ ನನ್ನನ್ನ ಟ್ರಾನ್ಸ್‌ಫರ್ ಮಾಡಲಾಗಿದೆ, ಅವಧಿ ಪೂರ್ಣ ನನ್ನನ್ನ ಟ್ರಾನ್ಸ್‌ಫರ್ ಮಾಡಿದ್ದಾರೆ, ಇನ್ನು ಕೂಡ ನನ್ನ ಅವಧಿ ಮುಗಿದಿಲ್ಲ, ಬಾಕಿ ಇತ್ತು, ಅವಾಗ್ಲೇ ನನ್ನನ್ನ ಟ್ರಾನ್ಸ್‌ಫರ್ ಮಾಡಿದ್ದಾರೆ। ಐಪಿಎಸ್ ಅಧಿಕಾರಿಯಾಗಿ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ನಾನು ಮಾಡುತ್ತೇನೆ। ನಿವೃತ್ತ ಐಪಿಎಸ್ ಅಧಿಕಾರಿ ವಿರುದ್ಧ ಕಿಡಿಕಾರಿದ್ದಾರೆ ರವೀಂದ್ರನಾಥ್, ಮಾಜಿ ಐಪಿಎಸ್ ಕೆಂಪಯ್ಯಗೆ ನೋಟಿಸ್ ಅನ್ನು ನೀಡಿದ್ದ ರವೀಂದ್ರನಾಥ್, ಗೃಹ ಇಲಾಖೆಯ ಮಾಜಿ ಸಲಹೆಗಾರರಾಗಿದ್ದ ಕೆಂಪಯ್ಯ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ರವೀಂದ್ರನಾಥ್ ಅವರು। ಹಾಗಾದ್ರೆ ಏನಾಗ್ತಾ ಇದೆ? ಇದೇ ಕಾರಣದಿಂದ ಅವರನ್ನು ವರ್ಗಾವಣೆ ಮಾಡಿದ್ರ? ಹೇಳೋರು ಕೇಳೋರು ಯಾರು ಇಲ್ವ? ಹಾಗಾದ್ರೆ ಈ ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಯೊಬ್ಬರು ರಾಜೀನಾಮೆಯನ್ನು ಕೊಟ್ಟು ಈ ರೀತಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ? ಅವರು ಹೇಳಿದಾರಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತಡೆಹಿಡಿಯಲು ನಾನು ಮುಂದಾಗಿದ್ದೆ, ಆ ಕಾರಣದಿಂದ ನನ್ನನ್ನು ಅವಧಿ ಪೂರ್ವ ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ, ಗಂಭೀರ ಆರೋಪವನ್ನು ಮಾಡಿದ್ದಾರೆ ರವೀಂದ್ರನಾಥ್ ಅವರು। ಇನ್ನು ಈ ಕುರಿತಾಗಿ ಐಪಿಎಸ್ ಅಧಿಕಾರಿ ಹಿರಿಯ ಐಪಿಎಸ್ ಅಧಿಕಾರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ, ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅವರು, ಹಾಗಾದರೆ ಏನೇನು ಹೇಳಿದ್ದಾರೆ ರವೀಂದ್ರನಾಥ್ ಅವರು ಬನ್ನಿ ನೋಡೋಣ। ಸಮಯದಲ್ಲಿ ಈ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ವಿರುದ್ಧ ನಾನು ಸಮರ ಸಾರಿ ಅದನ್ನು ಕಾನೂನಿನ ಪ್ರಕಾರ ಕರ್ತವ್ಯ ನಿರ್ವಹಿಸ್ತಿರುವಾಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದು ನನಗೆ ಬಹಳ ವಿಷಾದ ಅನಿಸಿತ್ತು, ಆದ್ದರಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ।
ಸರ್ ಇನ್ನೊಂದು ಐಪಿ ಮಾಜಿ ಐಪಿಎಸ್ ಅಧಿಕಾರಿ ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದೆ ಬಿಪಿ ವಿಚಾರಣೆ ಆಗಿದೆ ಅದು ಬಂದಿಲ್ಲ ಸೋ ಅದರಿಂದಾನೋ ಸರ್ಕಾರ ಏನಾದರೂ ನಿಮ್ಮ ವರ್ಗಾವಣೆ ಮಾಡಿದಂತ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅವರಿಗೆ ನಾನು ನೋಟಿಸ್ ಕೊಟ್ಟಿದ್ದು ನಿಜ ಅವರು ಬರಲಿಲ್ಲ ನಂತರ ಅವರು ಲಾಯರ್ ಗಳನ್ನು ಕಳಿಸಿದ್ದಾರೆ ಲಾಯರ್ ಗಳು 10 ದಿವಸ ಕಾಲಾವಕಾಶ ಕೇಳಿಕೊಂಡಿದ್ದಾರೆ ಕಾಲಾವಕಾಶ ಕೊಟ್ಟಿದ್ದೀವಿ 10 ದಿವಸದಲ್ಲಿ ನಾನು ಟ್ರಾನ್ಸ್‌ಫರ್ ಆಗಿದೆ ವೆಸ್ಟರ್ನ್ ಘಾಟ್ ಅಲ್ಲಿ ವೆಸ್ಟರ್ನ್ ಘಾಟ್ ಅಲ್ಲಿ ಮಾಲೇರು ಬ್ರಾಹ್ಮಣರು ಎಸ್ಸಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ರು ಅದಾದ ಬಳಿಕ ಎಂಪಿ ರೇಣುಕಾಚಾರ್ಯ ಅವರು ಮಗಳು ಪಡೆದುಕೊಂಡಿದ್ರು ಎಂಎಲ್ಸಿ ಮಹಂತೇಶ್ ಕೌಟಗಿಮಠ ಅವರು ಕುಟುಂಬದವರು ಪಡೆದುಕೊಂಡಿದ್ರು ಇವರಿಗೆ ಲೀಗಲ್ ನೋಟಿಸ್ ಅನ್ನು ಇಶ್ಯೂ ಮಾಡೋದಕ್ಕೆ ಮತ್ತೆ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರಿ ಇದೇ ಕಾರಣಕ್ಕೋಸ್ಕರ ತಮ್ಮನ್ನ ಟ್ರಾನ್ಸ್‌ಫರ್ ಮಾಡಿದ್ರು ಅಂತ ಹೇಳಿ ತಾವು ಪ್ರಸ್ತಾಪಿಸಿರುವ ಬಹಳಷ್ಟು ಜನರ ವಿರುದ್ಧ ನಾವು ಎಂಕ್ವೈರಿ ಸ್ಟಾರ್ಟ್ ಮಾಡಿದಿನಿ ಎಂಕ್ವೈರಿ ಆರ್ಡರ್ ಮಾಡಿದಿನಿ ನಂತರ ಟ್ರಾನ್ಸ್‌ಫರ್ ಆಗಿದೆ ನಾನು ಎಂಕ್ವೈರಿ ಆರ್ಡರ್ ಮಾಡಿದ್ದು ನಿಜ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಬಟ್ ಅದು ಅದರ ಮಹತ್ವ ಅದಕ್ಕೆ ಇದೆ ನನ್ನ ಟ್ರಾನ್ಸ್‌ಫರ್ ಅಲ್ಲಿ ಅದರ ಮಹತ್ವ ಇದೆ ಅಂತ ನನ್ನ ಭಾವನೆ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ ಸರ್ಕಾರ ನೀತಿ ವಿರುದ್ಧ ನಾನು ಮಾತಾಡಕ್ಕೆ ಆಗಲ್ಲ ನನಗೆ ಆಗಿರುವ ನೊಂದು ಹಂಚಿಕೊಳ್ಳಲಿಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಹೊರತು ಬೇರೆ ಉದ್ದೇಶ ಇಲ್ಲ ಅವರು ಅವರು ಇರಲಿಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವರು ಚಾರ್ಜ್ ತಗೊಂಡಿದ್ದೀನಿ ನಿನ್ನೆ ತಗೊಂಡಿದ್ದೀನಿ ಸಿ ನಾನು ಸಂವಿಧಾನದ ಪ್ರಕಾರ ಕರ್ತವ್ಯ ನಿರ್ವಹಿಸಕ್ಕೆ ರಾಷ್ಟ್ರಪತಿ ಅವರ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ನನ್ನ ರಾಜ್ಯ ಸರ್ಕಾರಕ್ಕೆ ನೇಮಕ ಮಾಡಿದ್ದಾರೆ ಸೊ ಅದರ ಪ್ರಕಾರ ನನ್ನ ಕರ್ತವ್ಯ ನಿರ್ವಹಿಸಬೇಕು ನನಗೆ ಅಡಚಣೆಗಳಿದ್ದಾಗ ನನ್ನ ಒಂದು ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ ಮತ್ತು ನಾನು ಸಾರ್ವಜನಿಕರಿಗೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ನನ್ನ ರಾಜೀನಾಮೆಯನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ ಉದ್ದೇಶದಿಂದ ಅಮ್ಮಗೆ ಮಾತಾಡ್ತಾ ಇದ್ದೀನಿ ಶಿಫಾರಸು ಮಾಡೋದು ಯಾಕೆ ಸರ್ಕಾರ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಮೊದಲಿಂದ ನಿಮ್ಮನ್ನ ಒಂದು ರೀತಿಯಾಗಿ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆ ಏನ್ ಹೇಳ್ತೀರಾ ಅದು ಏನಿಲ್ಲ ರೀ ಇದು ಸರ್ವಸಾಮಾನ್ಯ ನಿಷ್ಠಾವಂತರು ನಾವು ಹೋರಾಟ ಮಾಡಲೇಬೇಕು ಬೇರೆ ಮಾರ್ಗ ಇಲ್ಲ